ಸುದೇವಿನೊಳಗಿಳ ಪರಿಮಳ ಪರಿಮೋದ ಪರಿಮಳ ಮಯ ದಿಶಾಬಳಿ ಕೃತವೇಳಿಗೇರಿರುವುದು ಲೋಕ ಸುರ ಯಾಗವನ್ನು ಪೂರ್ಣಗೊಳಿಸಿದ ಹಾಗಾಯ್ತು. ಹೌದು, ಈ ಸಂದರ್ಭದಲ್ಲಿ ಇಂದ್ರಾದಿ ಸುಮನಸರಿ ಊಹಿನ ಮನೆಯನ್ನು ಸುರಿಸುತ್ತಾ ಇದ್ದಾರೆ. ಕಳೆದು ಹೋದಂತ ಪಾಂಡು ಚಕ್ರವರ್ತಿಗೆ ಸ್ವರ್ಗಲೋಕದಲ್ಲಿ ಯೋಗ್ಯವಾದಂತಹ ಸ್ಥಾನ ದೊರಕಿತು ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಖಂಡಿತ ಎಂಬಲ್ಲಿಗೆ ತ್ರಿಜನ್ಮ ಮೋಕ್ಷ ಎನ್ನುವಂತ ಈ ಪುಣ್ಯ ಕಥಾಭಾಗವನ್ನು ಯಾರು ಅಳಿಸುತ್ತಾರೋ, ಯಾರು ಹಾಡುತ್ತಾರೋ, ಯಾರು ಭಕ್ತಿ ಶಬ್ದಗಳಿಂದ ನೋಡುತ್ತಾರೋ ಅಂತವರಿಗೆ ನಾವು ನಂಬಿಕೊಂಡು ಬಂದಂತಹ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರು ಹಾಗೂ ಮಹಾಗಣಪತಿ ದೇವರು ಹಾಗೂ ಸ್ಥಳದಲ್ಲಿ ವಾಸವಾಗಿರುವಂತಹ ದೈವ ದೇವರುಗಳು ಜೀವನದಲ್ಲಿ ಆಯುಷ್ಯ ಆರೋಗ್ಯ ಸುಖ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಎನ್ನುತ್ತಾ ಈ ಪುಣ್ಯ ಜೊತೆಗೆ ಮಂಗಳ ಗೀತೆಯನ್ನು ಹಾಡುವುದಕ್ಕೆ ಸಭಿಕರಿಂದ ಅಪ್ಪಣೆ ಕೊಟ್ಟಿರುವಂತಹ ಕಾಂಜನ ಕೃಷ್ಣಾರ್ಪಣೆ.